ರಾಜ್ಯ ಸರ್ಕಾರದ ಮೊದಲನೇ ಯೋಜನೆ ಆದಂತಹ ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೆ. ಈ ಚೇಂಜಸ್ ಖಂಡಿತ ನಿಮ್ಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಸೊ ನಿನ್ನೆ ನಡೆದಂತ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇಷ್ಟು ದಿನ ಏನು ನಮ್ಗೆ ಕೊಡ್ತಾ ಇದ್ರು ಆ ಯೂನಿಟ್ ಗಳಲ್ಲಿ ಒಂದಿಷ್ಟು ಕಡಿಮೆ ಹೆಚ್ಚು ಆಗ್ತಾ ಇದೆ. ಹಾಗಾದ್ರೆ ಏನ್ ಮಾಡಿದಾರೆ ಅಂತಂದ್ರೆ, ಈಗ ಒಂದು ವರ್ಷದ ಸರಾಸರಿಯನ್ನ ತಗೊಂಡಿದ್ರಲ್ವಾ ಅವರು. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ವರ್ಷದಿಂದ ಒಂದು 50 ಯೂನಿಟ್ ಸರಾಸರಿ ಅಂತ ತಗೊಂಡ್ರು, ಅದಕ್ಕೆ ಅವ್ರು ಇಷ್ಟು ದಿನ ನಮಗೆ ಕೊಟ್ಟಿದ್ದು 10% ಎಕ್ಸ್ಟ್ರಾ ಅಲ್ವಾ. ಅಂದ್ರೆ 50+10% ಅಂದ್ರೆ 55 ಯೂನಿಟ್ ವರೆಗೂ ನೀವು ಯೂಸ್ ಮಾಡಿ ಅದ್ರ ಮೇಲೆ ಬಂದ್ರೆ ಕಟ್ಟಿ ಅಂತ ಹೇಳಿದ್ರು. ಆದ್ರೆ ಇವಾಗ 10% ಬೇಡ, 10 ಯೂನಿಟ್ ಅನ್ನ ನಾವು ಎಕ್ಸ್ಟ್ರಾ ಕೊಡ್ತಾ ಇದೀವಿ ಅಂತ ನಿನ್ನೆ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂದ್ರೆ ಈಗ 50+10 60 ಯೂನಿಟ್ ಸಿಕ್ತು, 55 ಸಿಕ್ತಿದ್ದು 60, ಇನ್ನು 5 ಯೂನಿಟ್ ಎಕ್ಸ್ಟ್ರಾ ಸಿಕ್ತು. ಬಟ್ 100 ಮೇಲೆ ಯೂಸ್ ಮಾಡೋರಿಗೆ ಕಡಿಮೆ ಆಗ್ತಾ ಇದೆ, ಒಂದ್ 5 ಯೂನಿಟ್ ಕಡಿಮೆ ಆಗುತ್ತೆ, 100 ಒಳಗೆ ಯೂಸ್ ಮಾಡೋರಿಗೆ 5 ಯೂನಿಟ್ ಜಾಸ್ತಿ ಆಗ್ತಾ ಇದೆ. ಅದನ್ನು ಕೂಡ ಹೇಳ್ತೀನಿ. ಈಗ 150 ಯೂನಿಟ್ ಅವ್ರಿಗೆ ಪ್ರತಿ ತಿಂಗಳು ಬರುತ್ತೆ ಒಂದ್ ಸರಾಸರಿ ಅಂತ ಅನ್ಕೊಳ್ಳಿ, ಅವರಿಗೆ ಇವರು 10% ಎಕ್ಸ್ಟ್ರಾ ಅಂತಂದ್ರೆ ಎಷ್ಟಾಗುತ್ತೆ, 150+10% ಅಂದ್ರೆ 15% ಎಕ್ಸ್ಟ್ರಾ ಆಗುತ್ತಲ್ವಾ. 165 ಟೋಟಲ್ ಅವ್ರು ಅಷ್ಟು ಮಟ್ಟ ಯೂಸ್ ಮಾಡಬಹುದಿತ್ತು. ಬಟ್ ಇವಾಗ ಏನಾಯ್ತು, 150+10 ಯೂನಿಟ್ ಅನ್ನ ಯೂಸ್ ಮಾಡ್ರಿ ಎಕ್ಸ್ಟ್ರಾ ಅಂದಿದ್ದಕ್ಕೆ 160 ಸಿಕ್ಬಿಡ್ತು, 165 ಇದ್ದಿದ್ದು 160 ಅಂದ್ರೆ 5 ಯೂನಿಟ್ ಕಡಿಮೆ ಆಗ್ಬಿಡ್ತು ಅವರಿಗೆ, ಅರ್ಥ ಆಯ್ತಲ್ವಾ. ಸೊ ಇದು 100 ಒಳಗೆ ಯೂಸ್ ಮಾಡುವಂತ ಮಧ್ಯಮ ವರ್ಗದವರಿಗೆ ಖುಷಿ ವಿಚಾರ. ಒಂದೆರಡು 3 ಯೂನಿಟ್ ಹತ್ತಿರ 5 ಯೂನಿಟ್ ವರೆಗೂ ಎಕ್ಸ್ಟ್ರಾ ಸಿಕ್ತು ಅಂತಾನೆ ಹೇಳ್ಬಹುದು.